ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮಾ ಅಡುಗೆ. ಬನ್ನಿ, ಇವತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ಈ ವೆನಿಲಾ ಕೇಕ್ನ ಮನೆಯಲ್ಲೇ, ಈ ಓವನ್ ಇಲ್ದಲೇ ಮನೆಯಲ್ಲಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು, ನನ್ನ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿ ಮಾಡ್ತೀರಾ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿ, ಮಾಡೋದಕ್ಕಂತೂ ತುಂಬ ಹೆಲ್ಪ್ ಆಗುತ್ತೆ. ಈಗ ಮಕ್ಕಳಿಗೆಲ್ಲ ರಜಾ ಇದೆ, ನಿಮಗೆ ಗೊತ್ತೇ ಇದೆ, ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವ ರುಚಿ ಅಂತಲೇ ಅನ್ಬಹುದು. ಈಗ ಒಂದೊಂದು ಕಡೆ ಬೇಕರಿಗಳೆಲ್ಲ ತುಂಬ ದೂರ ಇರುತ್ತೆ, ಮಕ್ಕಳು ಕೇಕ್ ಬೇಕು ಅಂತಿರ್ತಾರೆ. ಆಗ ನಾವು ಮನೆಯಲ್ಲೇ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಈ ಸುಲಭವಾದ, ರುಚಿಯಾದ, ಆರೋಗ್ಯಕರವಾದ ಈ ವೆನಿಲಾ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ರುಚಿಯಾಗಿ ಮಾಡ್ತೀರಾ. ನೋಡಿ, ಮೊದಲಿಗೆ ನಾನು ಒಂದು ಕಪ್ಪು ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಮತ್ತು ಇದಕ್ಕೇ ಈ ಅರ್ಧ ಕಪ್ಪು, ನೀವು ಯಾವುದು ಈ ಅಡುಗೆ ಎಣ್ಣೆ ಕುಕ್ಕಿಂಗ್ ಆಯಿಲ್ನ ಬಳಸ್ತೀರ ಅದನ್ನು ಹಾಕಿ ತುಂಬ ಚೆನ್ನಾಗಿ ಬೀಟ್ ಮಾಡಿ. ಇದಕ್ಕೇ ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರು. ನಾನು ಫಸ್ಟು ಹೇಳ್ದಾಗೆ ಮನೆಯಲ್ಲಿ ಇರೋ ಇನ್ಗ್ರೀಡಿಯೆಂಟ್ಸ್ನೇ ಬಳಸಿ ತುಂಬ ಸಾಫ್ಟಾಗಿ, ಸ್ಪಾಂಜಿಯಾಗಿ, ರುಚಿಯಾದ ಕೇಕ್ನ ಮನೆಯಲ್ಲೇ ನೀವು ರೆಡಿ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಕೂಡ ಬಂತು, ಸ್ವಲ್ಪನೂ ಲಂಬ್ಸ್ ಇಲ್ದಲೇ ಈ ರೀತಿ ಬೀಟ್ ಮಾಡಿ. ಬೇಕಿಂಗ್ ಪೌಡರು ಒಂದು ಅರ್ಧ ಸ್ಪೂನು. ಒಂದು ಅಳತೆ ಮೇಲೆ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಪ್ಪು, ಒಂದು ಗ್ಲಾಸೋ, ಒಂದು ಮೆಜರ್ಮೆಂಟ್ ಇದ್ದರೆ ಸಾಕು. ಒಂದೂವರೆ ಕಪ್ಪು ಆಗುವಷ್ಟು ಮೈದಾ ತಗೊಂಡಿದ್ದೀನಿ, ಮೈದಾ ಹಿಟ್ಟು. ಇದನ್ನು ಕೂಡ ನೀವು ತುಂಬ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಬೀಟ್ ಮಾಡಿ. ಕಾಯಿಸಿ ತಣ್ಣಗಾಗಿರೋ ಹಾಲು, ಸ್ವಲ್ಪ ನಾನು ಈ ವೆನಿಲಾ ಎಸೆನ್ಸ್ನ ಸೇರಿಸ್ತಾ ಇದ್ದೀನಿ. ಇಲ್ಲ ನಮಗೆ ವೆನಿಲಾ ಇಷ್ಟ, ಇಲ್ಲ ಅಂದರೆ ಪೈನಾಪಲ್ಲು, ಸ್ಟ್ರಾಬೆರಿ, ಚಾಕ್ಲೇಟು, ಯಾವ ಫ್ಲೇವರ್ ಬೇಕು ಆ ಫ್ಲೇವರಲ್ಲಿ ನೀವು ಹಾಕಿ ರುಚಿಯಾದ ಕೇಕ್ನ ರೆಡಿ ಮಾಡಬಹುದು. ನೋಡಿ ಎಲ್ಲನೂ ಹಾಕಿ ಆಯಿತು. ಇವಾಗ ಇದ್ದರೆ ಮನೆಯಲ್ಲಿ ಇದಕ್ಕೆ ಟೂಟಿ ಫ್ರೂಟಿ ಹಾಕಿ, ಇಲ್ಲಾಂದರೆ ನೀವು ಈ ಡ್ರೈ ಫ್ರೂಟ್ ಇರುತ್ತಲ್ಲ, ಈ ಬಾದಾಮಿ ಮತ್ತು ಗೋಡಂಬಿ, ಅದನ್ನು ಹಾಕಿ. ಈ ಕೇಕ್ ಮೋಲ್ಡು ಇಲ್ಲ ಅನ್ನೋರು ನೋಡಿ, ನಮ್ಮನೇನಲ್ಲೂ ಏನಿಲ್ಲ ಕೇಕ್ ಮೋಲ್ಡು. ನಾನು ಈ ಕುಕ್ಕರ್ ಬಟ್ಲಿನಲ್ಲೇ ಹಾಕಿ, ಈ ಬಟರ್ ಪೇಪರ್ ಹಾಕಿ, ಇದಕ್ಕೆ ಎಣ್ಣೆ ಸವರಿ, ಈಗ ಇದನ್ನು ನೋಡಿ ಈ ಕೇಕ್ ಬ್ಯಾಟರ್ನ ರೆಡಿ ಮಾಡಿ ಈ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಟೂಟಿ ಫ್ರೂಟಿ ಮೇಲೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಲೋ ಫ್ಲೇಮ್ನಲ್ಲಿ ಇದನ್ನು ನೀವು ತುಂಬ ಚೆನ್ನಾಗಿ ಬಾಯಿಲ್ ಮಾಡಿ. ನೋಡಿ ಸ್ವಲ್ಪನೂ ಈ ಕಡ್ಡಿಗೆ ಅಂಟಿಲ್ಲ, ತುಂಬ ಚೆನ್ನಾಗಿ ಆಗಿದೆ. ನೀವು ಲೋ ಫ್ಲೇಮ್ನಲ್ಲಿ ಮಾಡಿದ್ರೆ ಯಾವುದೇ ಕೆಲಸ ಇದ್ರೂ ಆ ಕೆಲಸ ಮಾಡ್ಕೋಬಹುದು, ಇದು ನಿಧಾನಕ್ಕೆ ಆಗಿರುತ್ತೆ. ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ನೀವೇ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಅಂತ. ಬೇಗ ಅನ್ನೋದಕ್ಕಿಂತ ರುಚಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಬಟರ್ ಪೇಪರ್ನ ತೆಗಿತಾ ಇದ್ದೀನಿ. ನೋಡಿ ನೋಡಿ ನ್ಯಾಚುರಲ್ ಕಲರು, ನಾನು ಯಾವುದೇ ಫುಡ್ ಕಲರ್ ಸೇರಿಸಿಲ್ಲ. ನಿಮಗೆ ಮನೆಯಲ್ಲಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಸುಲಭವಾಗಿ ಮಾಡ್ಕೋಬಹುದು ಕೇಕ್. ನೋಡಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ತಿಂದು ಕೂಡ ತೋರಿಸ್ತೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸ್ಪಾಂಜಿಯಾಗಿದೆ. ನೋಡಿ
ನೋಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.